ದಶರಥ ಮಹಾರಾಜನು ತಾನು ಸಣ್ಣದಿರಬೇಕಾದ್ರೆ, ಅಂದರೆ ಅವನು ರಾಜಕುಮಾರನಾಗಿರ್ಬೇಕಾದ್ರೆ ಒಂದು ತಪ್ಪನ್ನು ಮಾಡಿರ್ತಾನೆ. ಆ ವಿಚಾರವನ್ನು ತನ್ನ ಹೆಂಡತಿಗೆ ಕೌಸಲ್ಯಗೆ ತಿಳಿಸ್ತಾ ಇರ್ತಾನೆ. ಹಾಗಾಗಿ ದಶರಥ ಮಹಾರಾಜನ ಕಥೆಯನ್ನು ಕೇಳಲಿಕ್ಕೆ ಕೌಸಲ್ಯ ಕೂಡ ತುಂಬಾ ಆಶ್ಚರ್ಯದಿಂದ, ಕುತೂಹಲದಿಂದ ಆ ಕಥೆಯನ್ನು ಕೇಳ್ತಾ ಇರ್ತಾಳೆ. ಹೀಗೆ ದಶರಥ ಮಹಾರಾಜ ರಾಜಕುಮಾರನಾಗಿರ್ಬೇಕಾದಂತಹ ಸಂದರ್ಭದಲ್ಲಿ ಒಂದು ದಿನ ಅವನು ಬೇಟೆಗೆ ಅಂತ ಹೋಗ್ತಾನೆ. ಅವನಿಗೆ ಶಬ್ದವೇದಿ ವಿದ್ಯೆ ಗೊತ್ತಿರುತ್ತೆ. ಶಬ್ದವೇದಿ ವಿದ್ಯೆ ಅಂತ ಹೇಳಿದರೆ ಒಂದು ದೂರದಿಂದ ಬರುವಂಥ ಶಬ್ದವನ್ನು ಆಲಿಸಿ ಇಲ್ಲಿಂದ ಬಿಲ್ಲನ್ನು ಪ್ರಯೋಗ ಮಾಡೋದು, ಅಂದರೆ ಬಾಣವನ್ನು ಬಿಡುವಂಥ ವಿದ್ಯೆ. ಆ ಬಾಣ ಹೋಗ್ಬಿಟ್ಟು ಆ ಎಲ್ಲಿಂದ ಶಬ್ದ ಬರುತ್ತೋ ಅಲ್ಲಿ ಪ್ರಾಣಿ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಜೀವಿ ಇರ್ಬೋದು, ಆ ವಿದ್ಯೆಯಿಂದಾಗಿ ಆ ಬಾಣವು ಅಲ್ಲಿಗೆ ಹೋಗಿ ತಾಗತ್ತೆ. ಇದನ್ನು ಶಬ್ದವೇದಿ ವಿದ್ಯೆ ಅಂತ ಕರೀತಾರೆ. ಸೊ ಹಾಗಾಗಿ ದಶರಥ ಮಹಾರಾಜನಿಗೆ ಶಬ್ದವೇದಿ ವಿದ್ಯೆ ತಿಳಿದಿತ್ತು.